ಸ್ನೇಹಿತರೆ, ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿಗೆ ಶ್ರಾವಣ ಮಾಸಕ್ಕೆ ಶ್ರೀಧರ್ ನಾಮಕ ಭಗವಂತ ಪರಿಪಾಲನೆ ಮಾಡ್ತಾನಂತ. ಅದಕ್ಕೆ ಶ್ರಾವಣ ಮಾಸದಲ್ಲಿ ಶ್ರೀಧರ್ ನಾಮಕ ಪಾಲಕನಾದ ಭಗವಂತನಿಗೆ ಈ ಒಂದು ಏಕಾದಶಿಯನ್ನು ಅರ್ಪಣೆ ಮಾಡ್ತೀವಿ. ಅದು ಪುತ್ರದ ಏಕಾದಶಿ. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಆಚರಿಸುವಂಥ ಏಕಾದಶಿ ಪುತ್ರದ ಏಕಾದಶಿ. ಪುತ್ರ ಪೌತ್ರ ಎಲ್ಲರಿಗೂ ಶ್ರೇಯೋ ಅಭಿವೃದ್ಧಿ ಆಗಲಿ ಅಂಥೇಳಿ, ಸತ್ಸಂತಾನ ಪ್ರಾಪ್ತಿಗಾಗಿ, ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಎಲ್ಲವೂ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಬೇಡಿಕೊಂಡು ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಅದು ಈ ಸಲ ವಿಶೇಷತೆ ಏನು ಅಂತಂದ್ರೆ, ಈ ಸಲ ವಿಶೇಷತೆ ಅಂದರೆ ಬುಧವಾರ ಏಕಾದಶಿ ಬಂದದ. ಬುಧವಾರ ಬುದ್ಧಿಗೆ ಅಧಿಪತಿ ಬುಧ ಅಂತ ಹೇಳ್ತೀವಿ ನಾವು. ಆ ಬುಧ ಅತ್ಯಂತ ಆರಾಧ್ಯ ದೇವರು ಅಂತಂದ್ರೆ ನಾರಾಯಣ ದೇವರು, ಅಂದ್ರೆ ವಿಷ್ಣು ದೇವರು. ಆ ವಿಷ್ಣುವನ್ನು ಆರಾಧನೆ ಮಾಡಬೇಕು ಅಂತಂದ್ರೆ ಬುಧ ತನ್ನ ಎಲ್ಲವನ್ನು ಬುದ್ಧಿಮತ್ತವನ್ನು ಕೊಡ್ತಾರಂತ. ನಾವು ಮಕ್ಕಳಿಗೋಸ್ಕರ ನಮ್ಮ ಇವತ್ತಿನ ದಿವಸ ಈ ವ್ರತವನ್ನು ಆಚರಣೆ ಮಾಡಿದರೆ ಮಕ್ಕಳಲ್ಲಿ ಜ್ಞಾನ ಬುದ್ಧಿ ಶ್ರೇಯಸ್ಸು ಸಿಗ್ತದೆ ಅಂಥೇಳಿ. ಅದಕ್ಕೆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠನೆಯನ್ನು ಮಾಡಬೇಕು. ವಿಷ್ಣು ಸಹಸ್ರ ಎಷ್ಟು ಸಾಧ್ಯವೋ ಅಷ್ಟು ಸಲ ಹೇಳಬೇಕು. ಇದಕ್ಕೆ ಈ ದಿನ ನೀವು ಏನೇ ವಿಷ್ಣುವನ್ನು ಮಾಡಿದರೆ ಬುಧ ಪ್ರೀತನಾಗಿ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಡ್ತಾನಂತ. ನನಗೆ ಇದ್ರ ಬಗ್ಗೆ ನಿಮಗೆ ಪೋಸ್ಟ್ ಹಾಕೋದು ಭಾಳ ಆಸೆ ಇತ್ತು, ಆದರೆ ನನಗೆ ಸಮಯ ಸಾಧನೆ ಆಗಲಿಲ್ಲ. ಯಾಕಂದರೆ ನಂದು ಮನೆಯೊಳಗೆ ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಆಗಬೇಕು. ಪ್ರತಿ ದಿನಕ್ಕೆ ಈ ಸಲ ಎಷ್ಟೊಂದು ಗೆಜ್ಜೆ ವಸ್ತ್ರ ಬೇಕು, ಬತ್ತಿ ಬೇಕು, ಆಗಬೇಕು. ಹೀಗಾಗಿ ಮನೆಯೊಳಗೆ ಅಡುಗೆ ನೈವೇದ್ಯ ಇದು ನನಗೆ ಈ ಒಂದು ಪುತ್ರದ ಏಕಾದಶಿ ಸಂಬಂಧ ಪೋಸ್ಟ್ ಹಾಕ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ನಾನು ಯಾವ ರೀತಿ ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅಂಥೇಳಿ ನಿಮಗೆ ತೋರಿಸ್ತೇನೆ ನೋಡಿರಿ. ಈ ರೀತಿಯಾಗಿ ಇವತ್ತು ನಾನು ಒಂದು ರಂಗೋಲಿ ಹಾಕಿದೆ. ಈ ರಂಗೋಲಿ ಈ ಸಲ ನಾನು ಏನು ಮಾಡೀನಿ ಅಂದ್ರೆ, ಚಾತುರ್ಮಾಸದಲ್ಲಿ ಪದ್ಮವನ್ನು ಹಾಕೋದು ಹೇಳ್ತೀನಿ ಅಲ್ಲ, ಆ ಪದ್ಮವನ್ನು ಅದಕ್ಕೆ ಈ ಒಂದು ಆ ಪದ್ಮದಲ್ಲೇ ಬೇರೆ ಬೇರೆ ಥರದ ರಂಗೋಲಿಯನ್ನು ಹಾಕ್ತಿರ್ತೀನಿ. ಇವತ್ತು ನಾನು 33 ಪದ್ಮ 33 ಶ್ರೀಯನ್ನು ಹಾಕಿ ಆ 33 ಪದ್ಮದಲ್ಲೇ ಒಂದು ಪದ್ಮವನ್ನು ಮಾಡೀನಿ. ಪದ್ಮ ಯಾಕೆ ಅಂತಂದರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸಕ್ಕೆ ಲಕ್ಷ್ಮೀ ಬಹಳ ಪ್ರೀತಳು ಅಂಥೇಳಿ. ಆಕೆ ಪ್ರೀತಿಯನ್ನು ಮಾಡ್ಕೋಬೇಕಾದ್ರೆ ಆಕೆಗೆ ಪದ್ಮ ಬಹಳ ಪ್ರೀತಿ, ಅಂದ್ರೆ ಪದ್ಮದಲ್ಲೇ ವಾಸಮಾಗ್ತಾಳೆ ಆಕೆಗೆ. ಅದಕ್ಕೆ ಹೇಳ್ತೇವೆ ನಾವು ಪದ್ಮಾನನೆ, ಪದ್ಮವರು, ಪದ್ಮಾಕ್ಷಿ, ಪದ್ಮ ಸಂಭವೇ ಅಂತೇಳಿ. ಅತ್ಯಂತ ಪ್ರೀತಿದಾಯಕವಾದ ಹೂ ಅಂದರೆ ಲಕ್ಷ್ಮಿಗೆ ಕಮಲ ಅಂತ. ಆಕೆ ಕಮಲದಲ್ಲೇ ವಾಸವಾಗಿರ್ತಾಳೆ ಅನ್ನೋದಕ್ಕೆ, ಅದಕ್ಕೆ ಆಕೆ ಇನ್ನೇನು ಮಾಡ್ತೀವಿ, ಅವಲಿಸ್ಕೊಳ್ಬೇಕು ಅಂದರೆ ಆಕೆಗೆ ಪದ್ಮವನ್ನು ಏರಿಸ್ಬೇಕು ಅಂತ ಹೇಳ್ತಾರೆ. ಆ ಪದ್ಮ ಲಕ್ಷ್ಮಿ ಅತ್ಯಂತ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯಳಾದವಳು ಲಕ್ಷ್ಮಿ. ಲಕ್ಷ್ಮಿಯನ್ನು ತನ್ನ ಹೃದಯದಲ್ಲಿ ಇಟ್ಕೋಣ ಅಂತ, ಅಂದ್ರೆ ಲಕ್ಷ್ಮಿಯ ಹೃದಯ ಕಮಲದ ವಿಷ್ಣುವಿನ ಹೃದಯ ಕಮಲದ ಲಕ್ಷ್ಮಿ ವಾಸವಾಗಿರ್ತಾಳಂತ. ಅದಕ್ಕೆ ಲಕ್ಷ್ಮಿ ವಾಸವಾಗಿರುವಂಥ ಒಂದು ಹೃದಯ ಕಮಲವನ್ನು ನಾನು 33 ಪದ್ಮಗಳಿಂದ ಹಾಕ್ತೀನಿ. ಆ ಪದ್ಮದಲ್ಲಿಯೇ ಒಂದು ಪದ್ಮ ಅದರ ಸುತ್ತಲ 8 ಪದ್ಮವನ್ನು ಹಾಕಬೇಕು. ಈ ರೀತಿಯಾಗಿ ಅಷ್ಟೂ ಪದ್ಮಗಳನ್ನು ಜೋಡಿಸ್ತಾ ಹೋಗಬೇಕು. ಮಧ್ಯದಲ್ಲಿ ಶಂಖಚಕ್ರ ಹಾಕಬೇಕು, ವಿಷ್ಣುವಿಗೆ ಗದಾ ಮತ್ತು ಪದ್ಮವನ್ನು, ವಿಷ್ಣುವಿನ ಲಾಂಛನವಾದ ಶಂಖ ಚಕ್ರ ಗದಾ ಪದ್ಮ ಎಲ್ಲವನ್ನು ಜೋಡಿಸ್ತಾ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು. ಈ ರೀತಿಯಾಗಿ ಪದ್ಮವನ್ನು ಹಾಕಿ ಮಧ್ಯದಲ್ಲಿ ಅರಿಶಿನ ಕುಂಕುಮ ಗೆಜ್ಜೆ ಅರಿಶಿನ ಕುಂಕುಮ ಅಕ್ಷತೆಯಿಂದ ಹಾಕಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂದ್ರೆ ಕೃಷ್ಣನ ನೋಡ್ತದೆ ಅಂತೇಳಿ. ಇವತ್ತಿನ ಈ ರಂಗೋಲಿಯನ್ನು ಈ ರೀತಿಯಾಗಿ ನಾನು ಏಕಾದಶಿ ರಂಗೋಲಿಯನ್ನು ಹಾಕಿದೆ. ಮೇಲೆ ಶ್ರೀರಾಮ್ ಜೈರಾಮ್ ಅಂತ ಹಾಕೀನಿ. ಎರಡು ಕಡೆ ಒಂದೊಂದು ಪದ್ಮ ಹಾಕೀನಿ. ಎರಡು ಕಡೆ ಶಂಖಚಕ್ರ ಹಾಕಬೇಕು. ಮತ್ತೆ ಶಂಖಚಕ್ರವನ್ನು ಒಟ್ಟು 10 ಶಂಖ 10 ಚಕ್ರ ಬರೋ ರೀತಿಯಲ್ಲಿ ನಾನು ಈ ಒಂದು ರಂಗೋಲಿಯನ್ನು ಹಾಕೀನಿ. ಮಧ್ಯದಲ್ಲಿ ಶ್ರೀಕಾರ ಅಂದರೆ ಅವು ಮುಕ್ಕುಡ 33 ಬರಬೇಕು ಅಂಥೇಳಿ 33 ಶ್ರೀಕಾರವನ್ನು ಹಾಕೀನಿ. 33 ಪದ್ಮ 33 ಶ್ರೀಕಾರ ಬರಬೇಕು, 10 ಶಂಖ ಚಕ್ರ ಬರಬೇಕು, ಮತ್ತು ಶ್ರೀರಾಮ್ ಜಯರಾಮ್ ಹಾಕೀನಿ. ಸ್ವಸ್ತಿಕವನ್ನು ಮೇಲೆ ಒಂದು ಕೆಳಗೊಂದು ಸ್ವಸ್ತಿಕವನ್ನು ಹಾಕೀನಿ. ಮತ್ತು ವಿಷ್ಣುವಿನ ಲಾಂಛನವಾದ ಗದಾ ಪದ್ಮವನ್ನು ಅದಕ್ಕೆ ಈ ರೀತಿಯಾಗಿ ರಂಗೋಲಿ ಹಾಕಿ ಶ್ರೀಕೃಷ್ಣಾರ್ಪಣಮಸ್ತು ಹೇಳಿ ತುಪ್ಪದ ಬತ್ತಿಯನ್ನು ಹಚ್ಚಿ, ಸುತ್ತಲೂ ತುಪ್ಪದ ಬತ್ತಿ ಹಚ್ಚಿಟ್ಟಿದ್ದೆ. ಪೂಜೆ ಎಲ್ಲ ಮುಗಿದ ಮೇಲೆ ಈಗ ಶಾಂತ ಆಗ್ಯದ. ಅದಕ್ಕೆ ಅದನ್ನು ತೆಗೆದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ಲಿಕ್ಕೀನಿ. ಹೆಣ್ಮಕ್ಕಳು 18 ವ್ರತ ಮಾಡಿದರೂ ಸಹ ತುಳಸಿ ಪೂಜೆ ಮಾಡದೇ ಇದ್ರೆ ಆ ವ್ರತಕ್ಕೆ ಫಲ ಸಿಗೋದಿಲ್ಲ ಅಂತ. ಅದಕ್ಕೆ ಮೊದಲು ತುಳಸಿ ಪೂಜೆ ಮಾಡಬೇಕು. ಮುಂಜಾನೆ ತಕ್ಷಣ ಮೊದಲು ಹೊರಗಡೆ ಇಟ್ಟು ತುಳಸಿಗೆ ಪೂಜೆ ಮಾಡಿ ಬಂದಿರ್ತೀವಿ, ಆದರೆ ಇವತ್ತು ಏಕಾದಶಿ, ದ್ವಾದಶಿ ಮತ್ತು ಶುಕ್ರವಾರ ದಿವಸ ಕೆಲವೊಂದು ಸಲ ನಾವು ಒಳಗಡೆ ತಂದಿಟ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಯಾಕಂದರೆ ಆಕೆಗೆ ಅವತ್ತು ನಾನು ಹೇಳಿದಿಲ್ಲ ಗೌರಿಯನ್ನು ಒಳಗೆ ಕರ್ಕೊಂಬರ್ಬೇಕಾದ ತುಳಸಿಯನ್ನು ಪೂಜೆ ಮಾಡಿ ಆಕಿನ್ನು ಕರ್ಕೊಂಬರ್ತೇವೆ ಒಳಗೆ ಅಂತೇಳಿ. ಈ ರೀತಿಯಾಗಿ ಒಳಗೆ ಕರ್ಕೊಂಡು ಬಂದು ಆಕೆಯನ್ನಿಟ್ಟು
ಪೂಜೆಯನ್ನು ಮಾಡ್ತೀವಿ. ಮತ್ತು ನಾವೇನು ಮಾಡ್ತೀವಿ, ರಾತ್ರಿ ಮಲ್ಕೊಳ್ಬೇಕಾದ್ರೆ ಎತ್ತಿಟ್ಬಿಡ್ತೀವಿ, ಯಾಕಂದ್ರೆ ತುಳಸಿ ಒಣಗಿ ಹೋಗ್ಬಿಡ್ತದೆ ಅಂಥೇಳಿ. ಇವತ್ತು ನಾವು ಏಕಾದಶಿ ಪೂಜೆ ಮಾಡಿದ ದಿವಸ ಎತ್ತಿಡೋದಿಲ್ಲ, ಯಾಕಂದರೆ ನಾಳೆ ದ್ವಾದಶಿ ನೈವೇದ್ಯ ಆಗ್ಬೇಕು ಆಕೆಗೆ. ದ್ವಾದಶಿ ನೈವೇದ್ಯ ಆದಮೇಲೆ ತುಳಸಿ ಒಳಗೆ ದಾಮೋದರ ಇರ್ತಾರಂತ, ಅದಕ್ಕೆ ಕಾರ್ತಿಕ ದಾಮೋದರ ಅಂತನ ಅವರಿಗೆ ಪೂಜೆಯನ್ನು ಸಲ್ಲಿಸ್ತೀವಿ. ಶ್ರೀಧರ ನಾಮಕನಾದ ಈ ಒಂದು ಶ್ರಾವಣ ಮಾಸದಲ್ಲಿ ಶ್ರೀಧರ ನಾಮಕ ಅಂಥೇಳಿ ಒಂದು ಕೃಷ್ಣನ ಮೂರ್ತಿಯನ್ನು ಇಟ್ಟು ತುಳಸಿಗೆ ಮಂಗಳಸೂತ್ರ ಎಲ್ಲ ಹಾಕಿ ಆಕೆಯನ್ನು ಪೂಜೆಯನ್ನು ಮಾಡ್ತೀವಿ. ದ್ವಾದಶಿ, ಏಕಾದಶಿ, ದ್ವಾದಶಿ ದಿವಸ, ನಾಳೆ ದ್ವಾದಶಿ ಉಡಿ ತುಂಬ್ತೇವೆ ಆಕೆಗೆ. ಇವತ್ತು ಉಡಿ ತುಂಬೋದಿಲ್ಲ, ಇವತ್ತು ಈ ಏಕಾದಶಿ ಪೂಜೆ ಎಲ್ಲ ಮಾಡ್ತೀವಿ. ಮಾಡಿ ಇಷ್ಟು ಪೂಜೆಯನ್ನು ಮಾಡಿ ಇಷ್ಟು ಪೂಜೆಯನ್ನು ಮಾಡಿರ್ತೀವಿ. ನಾಳೆ ಆಕೆಗೆ ಅನ್ನ ಪಾಯಸ ನೈವೇದ್ಯ, ಬೆಳಗ್ಗೆ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಒಂದು ಅನ್ನ ಪಾಯಸ ನೈವೇದ್ಯ ಮಾಡ್ತೀವಿ. ಇವತ್ತು ದೇವರಿಗೆ ನಾನು ಏನೇನು ರಂಗೋಲಿಯನ್ನು ಹಾಕಿದೆ ತೋರಿಸ್ತೀನಿ ನೋಡಿರಿ. ದೇವ್ರ ಮುಂದೆ ಶಂಖಚಕ್ರ, ಗೌರಿ ಮುಂದೆ ಗೌರಿ ಪಾದ ಹಾಕಿದೆ. ಮೊನ್ನೆ ಶ್ರಾವಣ ಮಾಸದೊಳಗೆ ಒಂದು ತುಪ್ಪ ದೀಪ, ಒಂದು ಎಣ್ಣೆ ದೀಪ ಅಂತ ಹೇಳಿದ್ದೆ ಅಲ್ಲ, ಈ ರೀತಿಯಾಗಿ ಒಂದು ತುಪ್ಪ ದೀಪ ಹಚ್ತೀವಿ, ಎಣ್ಣೆ ದೀಪ. ಈ ರೀತಿಯಾಗಿ ದೀಪವನ್ನು ನಾವು ಗೌರಿ ಪೂಜೆ, ಮಹಾಲಕ್ಷ್ಮಿ ಪೂಜೆ, ಗೌರವ. ನಾವು ಈ ಸಲ ಏನು ವರಮಹಾಲಕ್ಷ್ಮಿ ಬರ್ತದಲ್ಲ ಅವಾಗ ನಾವು ಕಳಶ ಅದು ಇಟ್ಟು ಪೂಜೆ ಮಾಡಲ್ಲ. ಈ ಒಂದೇನು ಗೌರಿ ಪೂಜೆ ಇಟ್ಟು ಪೂಜೆ ಮಾಡಿರ್ತೇವಲ್ಲ, ಶ್ರಾವಣ ಮಾಸ ಪೂರ್ತಿ ಈಕಿನ್ನೇ ಪೂಜೆ ಮಾಡ್ತೀವಿ. ಈಕಿನೇ ವರಮಹಾಲಕ್ಷ್ಮಿ, ಈಕಿನೇ ಗೌರಿ, ಈಕಿನೇ ಎಲ್ಲ ನಮಗೆ. ಅದಕ್ಕೆ ಈಕಿನ್ನೇ ನಮಗೆ ಹೋಗ್ಬೇಕು, ಅದು ವರ ಕಟ್ಟು ಹೋಗ್ತಾಳೆ ಅಂಥೇಳಿ ಅಷ್ಟು ವಾರನೂ ದಾರ ಕಟ್ಕೊಳ್ಳೋ ತನಕನೂ ಈ ಗೌರಿಯನ್ನೇ ನಾವು ಪೂಜೆ ಮಾಡ್ತೀವಿ. ಈಕೆ ನನ್ನ ಬನಶಂಕರಿ ಅಮ್ಮ, ಈಕೆ ಪೂಜೆ ಎಲ್ಲ ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ ನನಗೆ. ನನ್ನ ಇಷ್ಟ ದೇವರು ಭಗವಂತ ತಿರುಪತಿ ತಿಮ್ಮಪ್ಪ, ಇವನು ಪೂಜೆ ಮಾಡಿದ್ಮೇಲೆ ನಂಗೆ ಭಾಳ ಸಮಾಧಾನ ಆಗ್ತದೆ. ಗಣಪತಿ ಪೂಜೆ, ವಿಷ್ಣುಪಾದ ಮತ್ತು ಈಶ್ವರ ದೇವರು, ಈ ರೀತಿಯಾಗಿ ನಿತ್ಯ ಪೂಜೆಯನ್ನು ಮಾಡ್ತೀನಿ. ನಿತ್ಯ ಪೂಜೆ ಆದಮೇಲೆ ಆ ಭಗವಂತನಿಗೆ ಎಷ್ಟು ಪೂಜೆ ಮಾಡಿದರೂ ಕಡಿಮೆನೇ ಅಂತ ಅನ್ನಿಸ್ತದೆ. ಅದಕ್ಕೆ ಇವತ್ತು ಏಕಾದಶಿ ದಿವಸ ಯಾರು ಪೂಜೆಯನ್ನು ಮಾಡಿಲ್ಲ ಅವರು ಮಾಡಿದವ್ರ ಪೂಜೆಯನ್ನು ನೋಡಿ ಕೈ ಮುಗಿದ್ರೂ ಸಾಕು, ಎಷ್ಟೋ ಪುಣ್ಯ ಬರ್ತದಂತ. ಅದಕ್ಕೆ ಇವತ್ತಿನ ಪೂಜೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ರಂಗೋಲಿ ನೀವು ನಾಳೆ ದಿವಸ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಬೋದು. ಇವತ್ತಿನ ರಂಗೋಲಿ ಪೂಜೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ. ನಮಸ್ಕಾರ.